ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಬ್ಲೌಸ್ನ ಯಾವ ಥರ ಕಟಿಂಗ್ ಮಾಡಬೇಕು ಲೇಡೀಸ್ಗೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇರಬೇಕಾದ್ರೆ ಅವ್ರಿಗೆ ಮೆಜರ್ಮೆಂಟ್ಸು ವೇಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು ಜಾಸ್ತಿ ಇರುತ್ತೆ. ಅದನ್ನು ನಾವು ಬ್ಲೌಸ್ ಕಟಿಂಗ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕಂದ್ರೆ ಯಾವ ಥರ ಕಟಿಂಗ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಹೊಸ ಹೊಸ ವೀಡಿಯೋಗಳು ನೋಟಿಫಿಕೇಶನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಫಸ್ಟ್ ಒಂದೊಂದಾಗಿ ನಿಮಗೆ ಬ್ಯಾಕು, ಫ್ರಂಟು ಮತ್ತು ಕ್ರಾಸ್ ಬೆಲ್ಟ್ ಈ ಥರ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಆ್ಯಸ್ ಇಟ್ ಈಸ್ ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಮಾರ್ಜಿನ್ ಏನಿದೆ ಈ ಮಾರ್ಜಿನ್ನ ಹಾಫ್ ಇಂಚ್ ಮಾರ್ಜಿನ್ನ ತೊಗೊಳ್ಬೇಕು, ಲೆಂತ್ ತೊಗೊಳ್ಬೇಕು, ಓಕೆನಾ? ಫಸ್ಟು ಹಾಗೆ ಮೇಲ್ಗಡೆ ಒಂದು ಅರ್ಧ ಇಂಚ್ ಮಾರ್ಜಿನ್ ತೊಗೊಳ್ಬೇಕು. ಇದು ಆ್ಯಸ್ ಇಟ್ ಈಸ್ ನಾವು ಯಾವುದೇ ಬ್ಲೌಸ್ ಕಟ್ ಮಾಡಿದರೂ ಇದೇ ಥರನೇ ನಾವು ಮಾರ್ಕ್ ಮಾಡ್ಕೊಳ್ಳೋದು. ಫಸ್ಟ್ ಈ ಮಾರ್ಕ್ನ ಮಾಡ್ಕೊಳ್ಬೇಕು. ಅದಾದ ನಂತರ ಈ ಆರ್ಮಲ್ ಡೌನಿಂಗ್ನ ತೊಗೊಳ್ಳೋಣ. ಚೆಸ್ಟ್ 34 ಇಂಚ್ ಇದೆ. ಈ 34 ಇಂಚ್ವರೆಗೂ ಚೆಸ್ಟ್ ಇದ್ದರೆ 5.5 ಇಂಚ್ ನೀವು ಆರ್ಮಲ್ ಡೌನಿಂಗ್ನ ತೊಗೊಳ್ಳಿ. ಶೋಲ್ಡರ್ನ 5.5 ಇಂಚ್ವರೆಗೂ ತೊಗೊಳ್ಳಿ. ಹಾಗೆ ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ 5.5 ತೊಗೊಂಡ್ರೆ ಇಲ್ಲಿ ಬಂದುಬಿಟ್ಟು 6 ಇಂಚ್ ತೊಗೊಳ್ಳಿ, ಒಂದು ಅರ್ಧ ಇಂಚು ಕ್ರಾಸ್ ಇರಬೇಕು. ಇಷ್ಟಾಯಿತು. ಇಷ್ಟಾದ ನಂತರ ಈ 5.5 ನೀವು ಅರ್ಧ ಅಂದರೆ 2.75ಗೆ ಈ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು 34 ಇಂಚರಲ್ಲಿ 4ನೇ ಭಾಗಕ್ಕೆ ಚೆಸ್ಟ್ ಪಾಯಿಂಟ್ನ ತೊಗೊಳ್ಳಿ. ಇದು ಬಂದುಬಿಟ್ಟು ನಿಮಗೆ ಈಗ ನಾನು ಬಾಡಿ ಮೆಜರ್ಮೆಂಟ್ಗೆ ತೋರಿಸ್ತಾ ಇದ್ದೀನಿ. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟು ನಿಮಗೆ ಅದರಲ್ಲಿ ನೀವು ಕಟಿಂಗ್ ಮಾಡಬೇಕಂದ್ರೆ ನೀವು ಸೊಂಟದ ಅಳತೆನ ತೊಗೊಳ್ಳೇಬೇಕು. ಇಲ್ಲಾಂದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬೇಕು ಅಂದರೆ ಇನ್ನೊಂದು ಸಾರಿ ಬಾಡಿ ಮೆಜರ್ಮೆಂಟ್ನ ತೊಗೊಳ್ಳಿ. ಅದರಲ್ಲಿ ನೀವು ಆಲ್ಟ್ರೇಷನ್ ಮಾಡೋಕ್ಕೋದ್ರೆ ಮತ್ತೆ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಅದರಲ್ಲಿ ಅವರೇನಾದರೂ ಇನ್ನೂ ಲೂಸ್ ಭಾಳ ಬೇಕು ಅಂತ ಹೇಳಿದಾಗ ಲೂಸ್ನ ಆದರೂ ನೀವು ತೊಗೊಳ್ಳಿ. ಇಲ್ಲಾಂದರೆ ಇಷ್ಟು ಇಂಚ್ ಲೂಸ್ ಬೇಕಂದರೆ ಅಷ್ಟು ಇಂಚ್ ಲೂಸ್ನ ಆದರೂ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ವೇಸ್ಟ್ ಮೆಜರ್ಮೆಂಟ್ಗೆ ಪರ್ಫೆಕ್ಟ್ ಒಂದೇ ಸಾರಿ ನಮಗೆ ಫಿಟ್ಟಿಂಗ್ ಬರಬೇಕು ಅಂದರೆ ಒಂದು ಸಾರಿ ಬಾಡಿ ಮೆಜರ್ಮೆಂಟ್ನ ತೊಗೊಳ್ಳಿ. ಕ್ಲಿಯರ್ ಕಟ್ಟಾಗಿ ಒಂದೇ ಸಾರಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು, ಓಕೆನಾ? ಇದು ಬಾಡಿ ಮೆಜರ್ಮೆಂಟು. ಈ ಬಾಡಿ ಮೆಜರ್ಮೆಂಟ್ ನಾವು ಅಪ್ಪರ್ ಚೆಸ್ಟ್ ಏನು ತೊಗೊಳ್ತೀವೋ ಆ ಅಪ್ಪರ್ ಚೆಸ್ಟ್ಗೆ 4ನೇ ಭಾಗಕ್ಕೆ ಈ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಅರ್ಧ ಇಂಚ್ ಫಿಟ್ಟಿಂಗ್ಗೋಸ್ಕರ ಎಕ್ಸ್ಟ್ರಾ ತೊಗೊಳ್ಬೇಕು. ಇಷ್ಟ ಆಯ್ತಲ್ವ? ಇಷ್ಟ ಆದ ನಂತರ ಆ್ಯಸ್ ಇಟ್ ಈಸ್ ಆರ್ಮಲ್ ರೌಂಡಿಂಗ್ ಏನಿದೆಯೋ ಈ ಆರ್ಮಲ್ ರೌಂಡಿಂಗ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ ರೌಂಡಿಂಗ್ನ ಮೆಜರ್ ಮಾಡ್ಕೊಳ್ಳಿ ಆಗಲೇ, ಫುಲ್ ಎಷ್ಟಿರುತ್ತೆ ಆರ್ಮಲ್ ರೌಂಡಿಂಗ್ ಅನ್ನೋದು. ಇದರಲ್ಲಿ ನಿಮಗೇನು ವ್ಯತ್ಯಾಸ ಬರೋದಿಲ್ಲ, ಬಂದುಬಿಟ್ಟು ವ್ಯತ್ಯಾಸ ಇಲ್ಲಿರುತ್ತೆ. 35 ಇಂಚು ವೇಸ್ಟ್ ಮೆಜರ್ಮೆಂಟ್ ಬಂದಿದೆ ಅಂದರೆ 34 ಅಪ್ಪರ್ ಚೆಸ್ಟ್ ಇದ್ದರೆ 35 ಇಂಚ್ ಬಂದಿದೆ ವೇಸ್ಟ್ ಮೆಜರ್ಮೆಂಟು. ಅದನ್ನು 4 ಭಾಗ ಮಾಡಿದರೆ 8.75 ಬರುತ್ತೆ, ಓಕೆನಾ? ಈ 8.75ಗೆ ಬ್ಯಾಕ್ ಡ್ಯಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು, ಓಕೆನಾ? ಆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ ಈ ಬ್ಯಾಕ್ ಡ್ಯಾಟ್ ಇಟ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಸರ್ವ್ ಆಗುತ್ತೆ. ಇದರಲ್ಲಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಏನು ಜಾಸ್ತಿ ವ್ಯತ್ಯಾಸ ಬರೋದಿಲ್ಲ, ಬರೋದೆಲ್ಲ ನಿಮಗೆ ಇದು ಲೈನ್ ಒಂದು ಸ್ವಲ್ಪ ಕ್ರಾಸ್ ಬರು ಅಷ್ಟೇ. ನೋಡಿ, ಈ ಥರ ಕ್ರಾಸ್ ಆಗುತ್ತೆ ಲೈನು, ಇಷ್ಟು ಕ್ರಾಸ್ ಬರುತ್ತೆ ನಿಮಗೆ ಅದು, ಓಕೆನಾ? ಈ ಡಾಟ್ ಇಟ್ಕೊಂಡಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ಟ್ರೈಟ್ ಬರುತ್ತೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಅನ್ನೋದು. ಫ್ರಂಟ್ ಸೈಡಿಗೆ ಬಂದಾಗ ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಅದನ್ನು ತೋರಿಸ್ತೀನಿ. ಇನ್ನು ಬ್ಯಾಕ್ ಡೀಪ್ನ ತೊಗೊಳ್ಳಿ. ಈ ಬ್ಯಾಕ್ ಡೀಪ್ನ ತೊಗೊಂಡು ನೀವು ಆ್ಯಸ್ ಇಟ್ ಈಸ್ ಕಟಿಂಗ್ ಮಾಡ್ಕೊಳ್ಳಿ. ಇಷ್ಟೇ. ಇದರಲ್ಲಿ ಬ್ಯಾಕ್ನಲ್ಲಿ ಇನ್ನು ಯಾವುದೇ ಥರದ ವ್ಯತ್ಯಾಸವೂ ಬರೋದಿಲ್ಲ. ಆ್ಯಸ್ ಇಟ್ ಈಸ್ ನಾವು ಮಾಮೂಲಿ ಬ್ಲೌಸ್ ಕಟಿಂಗ್ ಏನು ಮಾಡ್ತೀವೋ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಏನಂದರೆ ವೇಸ್ಟ್ ಮೆಜರ್ಮೆಂಟಲ್ಲಿ ನಮಗೆ ಲೈನ್ ಅನ್ನೋದು ಇದು ಕ್ರಾಸ್ ಬರುತ್ತೆ, ಓಕೆನಾ? ಈಗ ಈ ಬ್ಯಾಕ್ ಪಾರ್ಟ್ ಏನು ಕಟಿಂಗ್ ಮಾಡಿದ್ರು, ಈ ಬ್ಯಾಕ್ ಪಾರ್ಟ್ನ ಫ್ರಂಟ್ ಸೈಡ್ಗೆ ತೊಗೊಳ್ಳಿ. ಅದೇ ಮೆಜರ್ಮೆಂಟ್ಗೆ ನೀವು ಫ್ರಂಟ್ ಸೈಡ್ಗೆ ಆ್ಯಸ್ ಇಟ್ ಈಸ್ ಈ ಥರ ಫ್ರಂಟ್ ಸೈಡ್ಗೆ ತೊಗೊಳ್ಳಿ. ಈ ಫ್ರಂಟ್ ಸೈಡ್ಗೆ ತೊಗೊಳ್ಬೇಕಾದ್ರೆ ನೀವು ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈಗ ನಾನು ನಿಮಗೆ ತಿಳಿಸ್ಕೊಡೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಈ ಕಡೆ ಸೈಡು ನೀವು ಲೈನಿಂಗ್ ಮೇಲೆ ಹಾಕ್ಕೊಂಡಾಗ ಈ ಕಡೆ ಅಂಚ್ ಪೀಸ್ ಇರುತ್ತಲ್ವ, ಈ ಕಡೆ ಸೈಡು ನೀವು 1.5 ಇಂಚ್ವರೆಗೂ ಗ್ಯಾಪ್ ಕೊಟ್ಟು ಈ ಬ್ಯಾಕ್ ಸೈಡ್ ಪಾರ್ಟ್ನ ತಗೊಳ್ಳಿ. ಈ ಕಡೆ ಸೈಡ್ ನಾನು ನಿಮಗೆ ಆ್ಯಸ್ ಇಟ್ ಈಸ್ ಮಾಮೂಲಿ ನಿಮಗೆ ಮಾಮೂಲಿ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನಿಮಗೆ ರೆಗ್ಯುಲರಾಗಿ ನಾನು ಹೇಳ್ತೀನಿ, ಅದೇ ಥರ ಫಾಲೋ ಮಾಡಬೇಡಿ. ಇದರಲ್ಲಿ ನಾನು ರೆಗ್ಯುಲರಾಗಿ ಏನು ಹೇಳ್ತೀನಿ ಅಂದರೆ ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ, ಇಲ್ಲ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಆದರೆ ಈ ಥರ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ 1.5 ಇಂಚ್ವರೆಗೂ ಈ ಸೈಡ್ ಗ್ಯಾಪ್ ತೊಗೊಳ್ಳಿ, ಗ್ಯಾಪ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಲೆಂತು, ಇದು ಚೆಸ್ಟು,
ಇದು ಬಂದುಬಿಟ್ಟು ನೆಕ್ಕು, ಹಾಗೆ ಇದು ಬಂದುಬಿಟ್ಟು ನಿಮಗೆ ಶೋಲ್ಡರು, ಹಾಗೆ ಆರ್ಮಲ್ ರೌಂಡಿಂಗು. ಇಷ್ಟು ಮಾರ್ಕ್ ಮಾಡಿಕೊಂಡ್ವಿ. ಇಷ್ಟು ಮಾರ್ಕ್ ಮಾಡಿಕೊಂಡ ನಂತರ ಈ ಕಡೆ ಸೈಡು ಆ್ಯಸ್ ಇಟ್ ಈಸ್ ಒಂದು ಮಾರ್ಕ್ ಮಾಡಬೇಕು. ಈ ಕಡೆ ಸೈಡ್ ನಿಮಗೆ ಗ್ಯಾಪ್ ಇರಬೇಕು. ಯಾಕೆ ಗ್ಯಾಪ್ ಇರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇದು ಬಂದುಬಿಟ್ಟು ಬ್ಯಾಕ್ ಲೆಂತು. ಇಷ್ಟಾದ ನಂತರ ಫಸ್ಟು ಡಾಟ್ ಪಾಯಿಂಟ್ನ ತೊಗೊಳ್ಳೋಣ. ಈ ಡಾಟ್ ಪಾಯಿಂಟು ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಅದರ ನಾಲ್ಕನೇ ಭಾಗಕ್ಕೆ ಒಂದು ಇಂಚ್ ಆ್ಯಡ್ ಮಾಡಬೇಕು. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಿಕೊಡ್ಬೇಕು ಅವ್ರಿಗೆ ಅಂದರೆ ಒಂದೂವರೆ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಅಂದರೆ ನಾಲ್ಕನೇ ಭಾಗಕ್ಕೆ ಎಂಟೂವರೆ ಬರುತ್ತೆ, ಇಲ್ಲಿಂದ ಒಂದೂವರೆ ಇಂಚ್ ಅಂದರೆ 10 ಇಂಚಿಗೆ ಬರುತ್ತೆ. ಓಕೆನಾ? ರೆಡಿ. ನಾವು ಮೇಲ್ಗಡೆ 1/2 ಇಂಚ್ ಬಿಟ್ಟು ಮಾರ್ಜಿನ್ನ ಈ ಒಂದೂವರೆ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕು. ಅಂದರೆ ಈ ಅಪ್ಪರ್ ಚೆಸ್ಟ್ ನಮ್ಗೆ 34 ಇಂಚ್ ಇದೆಯಲ್ಲೋ, ಅದನ್ನು 4 ಭಾಗ ಮಾಡಿದರೆ 8.5 ಬರುತ್ತೆ. ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿದರೆ ನಮಗೆ 10 ಇಂಚ್ ಆಗುತ್ತೆ. ನಿಮಗೆ 36 ಇಂಚ್ ಬಂದರೆ, 38 ಇಂಚ್ ಬಂದರೆ, 32 ಇಂಚ್ ಬಂದರೆ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ. ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ. ಓಕೆನಾ? ಹಾಗೆ ಈ 1/2 ಇಂಚ್ ಏನು ಮಾಡಿದ್ವಿ, ಇಲ್ಲಿಂದ ನಾನು ಜನ್ರಲಾಗಿ 2 ಇಂಚ್ ತೊಗೊಳ್ಳೋಕ್ಕೆ ಹೇಳ್ತೀನಿ, ಆದರೆ 2 ಇಂಚ್ ತೊಗೊಳ್ಬೇಡಿ, ಕಡಿಮೆ ತೊಗೊಳ್ಳಿ. ಅದು ಬಂದುಬಿಟ್ಟು 1/2 ಇಂಚ್ ತೊಗೊಳ್ಳಿ, ಅರ್ಧ ಎಕ್ಸ್ಟ್ರಾ 1/2 ಇಂಚ್ ಮಾರ್ಜಿನ್ ತೊಗೊಳ್ಳಿ. ಇಲ್ಲಿ ಎಕ್ಸ್ಟ್ರಾ 1/2 ಇಂಚ್ ತೊಗೊಂಡಿರೋದನ್ನು ಇಲ್ಲಿ ಬ್ರೆಸ್ಟ್ ಲೆಂತಲ್ಲಿ ಕಡಿಮೆ ಮಾಡಬೇಕು. ಓಕೆನಾ? ಈ ಥರ. ಇದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಈ ಶೋಲ್ಡರ್ ಏನಿದೆಯೋ ಈ ಶೋಲ್ಡರ್ ಸೆಂಟರ್ಗೆ ನಾವು ಈ ಡಾಟ್ನ ತೊಗೊಳ್ಳೋಣ. ಮೇಲ್ಗಡೆಯಿಂದ ನೀವು ಈ ಶೋಲ್ಡರ್ಗೆ ಸೆಂಟರ್ ಎಲ್ಲಿ ಬರುತ್ತೋ ನೋಡ್ಕೊಳ್ಳಿ. ಬೇಕಾದರೆ ಇಲ್ಲಿಂದನೂ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಈ ಥರ ಇಲ್ಲಿಂದ ಶೋಲ್ಡರ್ ಸೆಂಟ್ರಿಂದನೂ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಜನ್ರಲಾಗಿ ನೀವು ಈ ಡಾಟ್ನ ಸೆಂಟರ್ ಡಾಟ್ನ ತೊಗೊಳ್ಬೇಕಾದ್ರೆ ಒಂದು ಪಾಯಿಂಟ್ ಜಾಸ್ತಿನೇ ತೊಗೊಳ್ಳಿ. ಈಗ 34 ಇಂಚ್ ಇದೆ ಅಂದ್ಕೊಳ್ಳಿ, 1 ಇಂಚ್ ತೊಗೊಳ್ತೀರ ಅಂದ್ಕೊಳ್ಳಿ, 1 ಇಂಚ್ ಒಂದು ಪಾಯಿಂಟ್ ತೊಗೊಳ್ಳಿ, ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಒಂದು ಪಾಯಿಂಟ್ವರೆಗೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಇಷ್ಟು. ಇದಾದ ನಂತರ ಆ್ಯಸ್ ಇಟ್ ಈಸ್ ಈ ಡಾಟ್ ಏನಿದೆಯೋ ಈ ಡಾಟ್ಗೆ ಸ್ಟ್ರೈಟ್ ಬರುತ್ತಾರೆ ಈ ಥರ. ಇದನ್ನು ಇಟ್ಕೊಂಡು ಈ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಇದನ್ನು ಚೆನ್ನಾಗಿ ಫಾಲೋ ಮಾಡಿ. ಜನ್ರಲಾಗಿ ಗ್ಯಾಪ್ ಬಂದುಬಿಟ್ಟು ನಾವು 2 ಇಂಚ್ ತೊಗೊಳ್ತೀವಿ. ಹಾ, ಓಕೆನಾ? ಈ ಥರ ಬ್ಲೌಸ್ ಬಂದಾಗ 3 ಇಂಚ್ವರೆಗೂ ತೊಗೊಳ್ಳಿ. ಈ ಗ್ಯಾಪ್ ಬಂದುಬಿಟ್ಟು ಒಂದು 3 ಇಂಚ್ವರೆಗೂ ತೊಗೊಳ್ಳಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಈ 2 ಡಾಟ್ಸ್ ಆದಮೇಲೆ ಫ್ರಂಟ್ ಡೀಪ್ನ ತೊಗೊಳ್ಳಿ. ನಿಮಗೆ ಫ್ರಂಟ್ ಡೀಪ್ ಎಷ್ಟಿರುತ್ತೋ ಅಷ್ಟು ಫ್ರಂಟ್ ಡೀಪ್ನ ತೊಗೊಳ್ಳಿ. ಈ ಫ್ರಂಟ್ ಡೀಪ್ ತೊಗೊಂಡ ನಂತರ ಈ ಡಾಟ್ ಬಂದುಬಿಟ್ಟು ನೀವು ಇವೆರಡರ ಸೆಂಟ್ರಿಗಾದರೂ ತೊಗೊಳ್ಬೋದು, ಇಲ್ಲ ಇವೆರಡರ ಸೆಂಟ್ರಿಗಾದರೂ ತೊಗೊಳ್ಬೋದು. ಓಕೆನಾ? ಈ 2 ಸೆಂಟ್ರಿಗೇ ತೊಗೊಳ್ಳಿ ಈ ಡಾಟ್ನ. ತಗೊಂಡ ನಂತರ ಈ ಗ್ಯಾಪು ಬಂದುಬಿಟ್ಟು ನಿಮಗೆ ಇಲ್ಲಿಂದ ನೀವು ಏನು 3 ಇಂಚ್ ತೊಗೊಂಡಿದ್ದೀರೋ ಇಲ್ಲಿಂದನೂ ನೀವು ಇಲ್ಲಿಗೆ 3 ಇಂಚ್ ತೊಗೊಳ್ಳಿ. ಈ ಥರ ಇಲ್ಲಿ ಈ ಸೆಂಟ್ರಲ್ಲಿ ಮಾತ್ರ ಸ್ವಲ್ಪ ಗ್ಯಾಪ್ ಜಾಸ್ತಿ ಬರೋ ಥರ, ಡಾಟ್ ಒಂದು ಡಾಟಿಂದ ಇನ್ನೊಂದು ಡಾಟ್ಗೆ ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಬರೋ ಥರ ನೋಡ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಜಾಸ್ತಿ ತೊಗೊಳ್ಳಿ. ಹಾಗೆ ಇದು ಬಂದುಬಿಟ್ಟು ಫ್ರಂಟ್ ನೆಕ್ಕು, ಇದಕ್ಕೆ ನೆಕ್ ನೀವು ಶೇಪ್ ಯಾವ್ದು ಬೇಕೋ ಆ ಶೇಪ್ನ ತೊಗೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಈ ಕ್ರಾಸ್ ಬೆಲ್ಟು, ನಮಗೆ ಈ ಕ್ರಾಸ್ ಬೆಲ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಈ ಕ್ರಾಸ್ ಬೆಲ್ಟು ಜಾಸ್ತಿ ತೊಗೊಳ್ಬಾರ್ದು. ನಾವು ಬಾಡಿ ಮೆಜರ್ಮೆಂಟ್ಗೆ ಜನ್ರಲಾಗಿ ಈ ಕಡೆ ಫ್ರಂಟ್ ಸೈಡ್ ಉಕ್ಸ್ಪಟ್ಟಿ ಸೈಡ್ 3 ಇಂಚು, ಈ ಕಡೆ ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ 2.5 ಇಂಚ್ ತೊಗೊಳ್ಳಿ ಅಂತ ಹೇಳ್ತೀನಲ್ವ, ಕಡಿಮೆ ಮಾಡಿ ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ 2 ಇಂಚ್ ತೊಗೊಳ್ಳಿ, ಈ ಕಡೆ ಸೈಡ್ ಬಂದಾಗ 2.5 ತೊಗೊಳ್ಳಿ. ಓಕೆನಾ? ಹಾಗೆ ನಿಮಗೆ ಈ ಮಾರ್ಕ್ ಏನು ಮಾಡ್ಕೊಂಡಿದ್ದೀರೋ ಇಲ್ಲಿಂದ 1 ಇಂಚ್ ಇಲ್ಲ 1.5 ಇಂಚ್ವರೆಗೂ ಶೇಪ್ ತೊಗೊಳ್ಳಿ. ಈ ಥರ 1 ಇಂಚ್ ಇಲ್ಲ 1.5 ಇಂಚ್ವರೆಗೂ ಶೇಪ್ ತೊಗೊಳ್ಳಿ. ಈ ಶೇಪು, ಈ ಮಾರ್ಜಿನ್ನು ಯಾಕೆ ಇಷ್ಟೊಂದು ತೊಗೊಳ್ಬೇಕಂತ ಈಗ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಈ ಥರ ಶೇಪ್ ತೊಗೊಳ್ಳಿ. ಈ ಥರ ಶೇಪ್ ತೊಗೊಂಡ ನಂತರ ಇಲ್ಲಿ ಬಂದುಬಿಟ್ಟು ನಿಮಗೆ 2 ಇಂಚ್ ಬೇಕು ನಮಗೆ. ಓಕೆನಾ? ಈ 2 ಇಂಚ್ ಬೇಕು ಅಂದಾಗ ನಿಮಗೆ 1.5 ಇಂಚ್ ತೊಗೊಳ್ಬೇಕಾಗುತ್ತೆ. ಇಲ್ಲಿ 1.5 ಇಂಚ್ ತೊಗೊಂಡ್ರೆ ನಿಮಗೆ 2 ಇಂಚ್ವರೆಗೂ ರೆಡಿ ಸ್ಟಿಚ್ ಮಾಡಿದಾಗ 2 ಇಂಚಿಗೆ ಬರುತ್ತೆ. ಅಂದರೆ ನಾವು 1.5 ಇಂಚ್ಗೆ ಮಾರ್ಕ್ ಮಾಡ್ಬೇಕು. ಆಗ ಬಂದುಬಿಟ್ಟು ನಮಗೇನಾಗುತ್ತೆ ಅಂದರೆ ಈ ಡಾಟು, ಈ ಕ್ರಾಸ್ ಬೆಲ್ಟ್ ಬಂದುಬಿಟ್ಟು ಈ ಥರ ಸ್ಟ್ರೈಟ್ ಬರುತ್ತೆ. ಓಕೆನಾ? ಶೇಪ್ ಬರೋದಿಲ್ಲ, ಇದು ಬಂದುಬಿಟ್ಟು ಸ್ಟ್ರೈಟ್ ಬರುತ್ತೆ. ಇಲ್ಲಿ ಮಾತ್ರ ಫ್ರಂಟ್ ಸೈಡ್ ನಿಮಗೆ ಒಂದು ಸ್ವಲ್ಪ ಶೇಪ್ ಅನ್ನೋದು ಬರುತ್ತೆ. ಓಕೆನಾ? ಇಲ್ಲಿ ಸ್ಟ್ರೈಟೇ ಬರುತ್ತೆ ಆದಷ್ಟು. ಈ ಥರ
ಬ್ಲೌಸ್ಗೆ. ಈಗ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ವೇಸ್ಟ್ ಮೆಜರ್ಮೆಂಟು. ಇಲ್ಲಿ ನಿಮಗೆ ವೇಸ್ಟ್ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇದನ್ನು ಯಾವ ಥರ ಮೆಜರ್ ಮಾಡಬೇಕು ಅಂದರೆ, ಈ ಫ್ರಂಟ್ ಸೈಡ್ ನೀವು ಏನು ಈ ಮಾರ್ಕಿಂದ ಈ ಕಡೆ ಗ್ಯಾಪ್ ಬಿಟ್ಟಿದ್ರು, ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಏನು ಬಿಟ್ಟಿದ್ರು ಈ ಮಾರ್ಕಿಂದ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಮಾರ್ಕ್ ಮಾಡ್ಕೊಂಡ ನಂತರ ಈ ಒಂದು ಇಂಚಿಂದ ಈ ಡಾಟ್ ಎಲ್ಲಿಗೆ ಬರುತ್ತೆ, 4 ಇಂಚಿಗೆ ಬಂದಿದೆ. ಓಕೆನಾ? ಮೆಜರ್ ಮಾಡ್ಕೊಳ್ಳಿ. ಅಂದರೆ ಈ ಡಾಟಿಂದ ಈ ಡಾಟ್ಗೆ ಈ ಗ್ಯಾಪ್ ಬಂದುಬಿಟ್ಟು 4 ಇಂಚಿದೆ. ಹಾಗೆ ನೆಕ್ಸ್ಟ್ ಇಲ್ಲಿಂದ 4 ಇಂಚಿನ ಮೈನಸ್ ಮಾಡಿ ಇನ್ನು 8 ಮುಕ್ಕಾಲು ಬೇಕಲ್ವ ನಮಗೆ, ಈ ಥರ 8 ಮುಕ್ಕಾಲಿಗೆ ಇಟ್ಕೊಳ್ಳಿ ಈ ಡಾಟ್ಗೆ. 4 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಚೆಸ್ಟ್ ಪಾಯಿಂಟಿಂದ ಈ ಥರ ಮಾರ್ಕ್ ಮಾಡಿ. ಓಕೆನಾ? ಇದು ನೀವು ಇಲ್ಲಿ 1 ಇಂಚ್ ಈ ಕಡೆ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಇದು ಲೈಟಾಗಿ ಕ್ರಾಸ್ ಬರುತ್ತೆ. ಇಲ್ಲ ಅಂದರೆ ನಿಮ್ಗೆ ಅದು ನೋಡಿ ಇಲ್ಲಿಗೆ ಬಂದುಬಿಡುತ್ತೆ, ಅಂದರೆ ಜಾಸ್ತಿ ಗ್ಯಾಪ್ ಬರುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇಷ್ಟೊಂದು ಕ್ರಾಸ್ ಬರುತ್ತೆ. ಓಕೆನಾ? ಈ ಥರ ಇಷ್ಟೊಂದು ಕ್ರಾಸ್ ಬಂದರೆ ನಮಗೆ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಉಕ್ಸ್ಪಟ್ಟಿ ಸೈಡು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಿದ್ವಿ. ಇದನ್ನು ಇಲ್ಲಿಗೆ ಸ್ಟ್ರೈಟಾಗಿ ಈ ಥರ ಜಾಯಿಂಟ್ ಮಾಡಿ, ಇದನ್ನು ಜಾಯಿಂಟ್ ಮಾಡಬೇಕು. ಈ ಥರ ಜಾಯಿಂಟ್ ಮಾಡಿದರೆ ಈ ಡಾಟ್ ಅನ್ನೋದು ನಮಗೆ ಈ ಕಡೆ ಸೈಡ್ ಬರುತ್ತೆ. ಈ ಟ್ರಿಕ್ಸ್ನ ಫಾಲೋ ಮಾಡಬೇಕು. ಈ ಥರ ಫಾಲೋ ಮಾಡಿ ನೀವು ಕಟಿಂಗ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಡಾಟ್ಸ್ ಅನ್ನೋದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ಳಿ. ಈ ಕಡೆ ಸೈಡು 1 ಇಂಚ್ ಮಾರ್ಕ್ ಬಿಟ್ಟು ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ ಶೇಪು ಹಾಗೆ ಇದರಲ್ಲಿ ಮಾರ್ಕ್ ಏನಿದೆಯೋ ಈ ಮಾರ್ಕ್ನ ಬಿಟ್ಕೊಂಡು ಫ್ರಂಟ್ ಸೈಡ್ ಶೇಪ್ ಅನ್ನೋದು ನೀವು ತಗೊಳ್ಳಿ. ನೀವು ಈ ಥರ ಈ ಸೈಡ್ಗೆ ಅಂದರೆ ಫ್ರಂಟ್ ಸೈಡ್ ಉಕ್ಸ್ಪಟ್ಟಿ ಸೈಡು ಈ ಥರ 1 ಇಂಚ್ ಬಿಡೋದ್ರಿಂದ ನಿಮಗೆ ಈ ಮಾರ್ಕ್ ಅನ್ನೋದು ಜಾಸ್ತಿ ಕ್ರಾಸ್ ಆಗೋದಿಲ್ಲ. ಓಕೆನಾ? ಅದು ಈ ಕಡೆ ಸೈಡ್ ಬರುತ್ತೆ. ಈ ಡಾಟ್ನ ಇಟ್ಕೊಂಡ ನಂತರ ಈ ಥರ ಇಟ್ಕೊಂಡ ನಂತರ ಇದು ನಿಮಗೆ ಸ್ಟ್ರೈಟ್ ಆಗುತ್ತೆ, ಹಾಗೆ ಇದು ಸ್ಟ್ರೈಟ್ ಬರುತ್ತೆ. ಓಕೆನಾ? ಈ ಥರ ನೀವು ಮಾಡಿದ್ರೇ ಫಿಟ್ಟಿಂಗ್ ಬರೋದು. ಹಾಗೆ ಕ್ರಾಸ್ ಬೆಲ್ಟಲ್ಲಿ ನೀವು ಕಡಿಮೆ ಮಾಡ್ಕೊಳ್ಬೇಕು. ಓಕೆನಾ? ನೋಡಿ, ಈ ಕ್ರಾಸ್ ಬೆಲ್ಟು ಬಂದಾಗ ನಿಮಗೆ ಕಡಿಮೆ ತೊಗೊಳ್ಬೇಕು. ಈ ಕ್ರಾಸ್ ಬೆಲ್ಟ್ ಅನ್ನೋದು ಒಂದು ಸ್ವಲ್ಪ ಕಡಿಮೆ ತೊಗೊಳ್ಬೇಕು ಫಸ್ಟು. ಅದಕ್ಕೋಸ್ಕರ ನೀವು ಸ್ಟ್ರೈಟಾಗಿ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಬಂದುಬಿಟ್ಟು ಈ ಉಕ್ಸ್ಪಟ್ಟಿ ಸೈಡ್ 1/2 ಇಂಚ್ ರೆಡಿ ತೊಗೊಳ್ಬೇಕಲ್ವ, 1/2 ಇಂಚಿಗೆ ಮಾರ್ಕ್ ಮಾಡಿ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ವೇಸ್ಟ್ ಮೆಜರ್ಮೆಂಟು ನಮಗೆ ಎಷ್ಟಿದೆಯೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ 8 ಮುಕ್ಕಾಲು ಇದೆಯಲ್ವ, 8 ಮುಕ್ಕಾಲಿಗೂ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ನಮಗೆ 2 ಇಂಚ್ ರೆಡಿ ಬೇಕಲ್ವ, 2 ಇಂಚಿಗೆ ಮಾರ್ಕ್ ಮಾಡಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಇದನ್ನು ನೀವು ಶೇಪು ಸೆಂಟ್ರಲ್ಲಿ ಜಾಸ್ತಿ ಶೇಪ್ ತೆಗಿಯೋಕ್ಕೆ ಹೋಗಬೇಡಿ, ಆದಷ್ಟು ಸ್ಟ್ರೈಟ್ ಇರೋ ಥರನೇ ನೋಡ್ಕೊಳ್ಳಿ. ಈ ಥರ ಈ ಸೆಂಟ್ರಲ್ಲಿ ಕಟ್ ಮಾಡಬೇಕಾದ್ರೆ ಈ ಥರ ಸ್ಟ್ರೈಟ್ ಬರ್ತದೆ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಈ ಡಾಟಿಂದ ಎಕ್ಸ್ಟ್ರಾ ಮಾರ್ಜಿನ್ನು. ಈ ಶೇಪ್ ಇಲ್ಲಿ ತೆಗಿಬೇಕಾದ್ರೆ ನೀವು ಇಲ್ಲಿ ಸ್ವಲ್ಪ ಶೇಪ್ ತೆಗೆದು ಇಲ್ಲಿಂದ ಸ್ಟ್ರೈಟೇ ಬರಬೇಕದು. ಓಕೆನಾ? ಆ ಥರ ನೋಡ್ಕೊಳ್ಳಿ. ಇನ್ನು ನಿಮಗೆ ಸ್ಲೀವ್ಸ್ ಕಟಿಂಗ್ ಬಂದುಬಿಟ್ಟು ಸೇಮ್ ಇರುತ್ತೆ. ನೀವು ಯಾವುದೇ ಬ್ಲೌಸ್ ತೊಗೊಂಡ್ರು, ಯಾವುದೇ ಥರದ ಬ್ಲೌಸ್ ಆದರೂ ಸ್ಲೀವ್ಸ್ ಕಟಿಂಗ್ ಸೇಮ್ ಇರುತ್ತೆ. ಯಾಕಂದರೆ ಆರ್ಮಲ್ ಇರುತ್ತೆ, ಆರ್ಮಲ್ ಪ್ರಕಾರ ಸ್ಲೀವ್ಸ್ ಕಟಿಂಗ್ ಇರುತ್ತೆ. ಓಕೆನಾ? ನಿಮಗೆ ಡಿಫ್ರೆನ್ಸ್ ಬಂದುಬಿಟ್ಟು ಈ ಡಾಟ್ಸು ಮತ್ತು ಈ ವೇಸ್ಟ್ ಮೆಜರ್ಮೆಂಟಲ್ಲಿ ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಅದಕ್ಕೆ ನಾನು ಈ ಥರ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ಡಾಟ್ನ ನೀವು ಈ ಕಡೆ ಸೈಡ್ ತೊಗೊಳೋಕ್ಕೆ ಅವಕಾಶ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಇದು ಕ್ರಾಸ್ ಬೆಲ್ಟು. ಇಲ್ಲಿ ನಿಮಗೆ ಸ್ಟ್ರೈಟ್ ಇದ್ದಾಗ ಇದೂ ಈ ಥರ ಸ್ಟ್ರೈಟ್ ಅನ್ನೋದು ಬರುತ್ತೆ. ಇಲ್ಲಿ ಕ್ರಾಸ್ ಇರೋದ್ರಿಂದ ಸ್ವಲ್ಪ ಕ್ರಾಸ್ ಬರುತ್ತೆ. ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಟ್ರೈ ಮಾಡಿ, ನೀವು ಲೈನಿಂಗಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ಟ್ರೈ ಮಾಡಿ. ಓಕೆನಾ? ಇದು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆನಲ್ಲಿ ಇಟ್ಕೊಳ್ಳಿ. ಇಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.